ಮುಲ್ಕಿಯ ಶ್ರೀ ನಾರಾಯಣಗುರು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಬೇಸಿಗೆ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಶಾಲೆಯ ಆಡಳಿತ ಮಂಡಳಿ ಹಾಗೂ ಮುಖ್ಯ ಅತಿಥಿಗಳು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ವಿಫೊ ನ್ಯೂಸ್ನ ಪ್ರಧಾನ ಸಂಪಾದಕರಾದ ತಾರನಾಥ್ ಗಟ್ಟಿ ಕಾಪಿಕಾಡವರು ಆಗಮಿಸಿ ಮಾತನಾಡಿ, ಪ್ರಕೃತಿಯೇ ಒಂದು ಅನುಭವ ಶಾಲೆ. ಈ ಪ್ರಕೃತಿಯಿಂದ ಬಹಳಷ್ಟು ಅನುಭವವನ್ನು ಪಡೆದು ಬೆಳೆಯಬಹುದು. ನಮ್ಮ ಕಾಲಡಿಯಲ್ಲಿಯೇ ದುರ್ಗುಣಗಳು ದುಶ್ಚಟಗಳು ಹಬ್ಬುತ್ತಿದೆ. ಇಂತಹ ಅಪಾಯಗಳನ್ನು ಅರಿತು ಮಕ್ಕಳನ್ನು ಬೆಳೆಸಬೇಕಾಗಿದೆ. ಇಂತಹ ಶಿಬಿರಗಳು ಮಕ್ಕಳಲ್ಲಿ ಜಾಗೃತಿಯನ್ನು ಉಂಟು ಮಾಡುತ್ತಿದೆ ಎಂದು ಹೇಳಿದರು. ಇನ್ನೊಂದು ಅತಿಥಿ ಸಂಕೇತ್ ಮಂಗಳೂರಿದರ ನಿರ್ದೇಶಕರಾದ ಜಗನ್ ಪವಾರ್ ಅವರು ಮಾತನಾಡಿ, ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ಪುಸ್ತಕದ ಜ್ಞಾನದ ಜೊತೆಗೆ ಇತರ ವಿಷಯಗಳ ಜ್ಞಾನವನ್ನು ಸಮಾನವಾಗಿ ಪಡೆದು ಬಹುಮುಖ ಪ್ರತಿಭಾವಂತರಾಗಿ ಬೆಳೆಯಬೇಕು. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇದು ತುಂಬಾ ಸಹಕಾರಿ ಎಂದರು. ಮೊಬೈಲ್ ದಾಹದಿಂದ ಹೊರಬರಲು ಸಾಧ್ಯ ಎಂದರು. ಅದಕ್ಕೆ ನಾವು ಪ್ರತಿ ಬಾರಿ ಸದ್ದು ಮಾಡಬೇಕನ್ನೋದು. ಸದ್ದು ಮಾಡಿದ್ರೆ ಒಮ್ಮೆ ನಿಶಬ್ದ ಆವರಿಸಿದ ಮೇಲೆ ಸದ್ದು ಎಷ್ಟು ಪ್ರಮಾಣದಲ್ಲಿತ್ತು, ಹೇಗಿತ್ತು, ಅದು ಯಾಕೆ ಇತ್ತು, ಯಾಕೆ ಬೇಕಿತ್ತು ಅಂತ ಪ್ರಶ್ನೆ ಬರುತ್ತದೆ. ಹಾಗೆ ನಿಮ್ಮ ಒಂದು ವಾರ ಒಂದು ಹದಿನೈದು ದಿವಸಗಳ ಕಲಿಕೆ ಸದ್ದಿನಲ್ಲಿರಲಿ, ಆದರೆ ಹೊರಗಿನವರಿಗೆ ತೊಂದರೆ ಆಗದಲ್ಲಿ ಬಹಳ ಚೆನ್ನಾಗಿ ಸದ್ದು ಮಾಡಿ. ತುಂಬಾ ಸೆಕೆ ಇದೆ, ಈಗ ಸೆಕೆ ಇದೆ, ಒಂದು ಸದ್ದು ಮಾಡೋಣ. ಸೆಕೆಗೆ ನಿಮ್ಮ ನಾಲ್ಕು ಬೆರಳುಗಳಿದೆ, ಒಂದು ಬೆರಳನ್ನು ಮಾತ್ರ ಎತ್ತಿಕೊಳ್ಳಿ. ನಾಲ್ಕು ಬೆರಳಿಗೆ ದೊಡ್ಡ ಸದ್ದಾಗಿರಲಿ, ಅದು ಮಳೆಯನ್ನು ಸೂಸಿ ಒಂದು ಬೆರಳಲ್ಲಿ ಹೀಗೆ ಮಾಡ್ಕೊಳ್ಳಿ ಎಂದು ಎಲ್ಲರೂ ಮಕ್ಕಳು ಒಂದು ಬೆರಳು ನೋಡಿ, ಸಣ್ಣಗೆ ಜೀನು ಗುರುತಿದೆ ಮಳೆ. ಈಗ ಎರಡು ಬೆರಳು ತಗೊಳ್ಳಿ ನೋಡಿ, ಸ್ವಲ್ಪ ಸದ್ದು ಜಾಸ್ತಿ ಆಗ್ತಿದೆ, ಇನ್ನೇನೋ ಸೆಕೆ ನಿಲ್ಲುತ್ತಂತ. ಮೂರು ಬೆರಳು, ನಾಲ್ಕು ಬೆರಳು. ಸಭಾಧ್ಯಕ್ಷತೆ ವಹಿಸಿದ ಸಂಸ್ಥೆಯ ಸಂಚಾಲಕ ಎಚ್ ವಿ ಕೋಟ್ಯಾನ್ ಅವರು ಮಾತನಾಡಿ, ಕೋವಿಡ್ ಅವಧಿಯಲ್ಲಿ ಕಳೆದುಕೊಂಡಿದ್ದ ಚಟುವಟಿಕೆಗಳಿಗೆ ಇಂತಹ ಶಿಬಿರಗಳು ಪುನಶ್ಚೇತನವನ್ನು ನೀಡುತ್ತವೆ. ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಬೆಳೆದು ಬಹುಮುಖ ಪ್ರತಿಭೆಯಿಂದ ಅರಳುತ್ತಾರೆ ಎಂದು ಹೇಳಿದರು. ಹೆತ್ತವರಿಗೆ ನಾನು ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಅವರಿಗೆ ವಂದನೆ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ. ಇಂದಿನ ಶಿಬಿರವನ್ನು ಉದ್ಘಾಟಿಸಿದ ಶ್ರೀ ತಾರಾನಾಥ್ ಗಟ್ಟಿ ಇವರು ಮಕ್ಕಳ ಮನಸ್ಸು ಚಂಚಲ, ಅವರ ಮನಸ್ಸನ್ನು ಗಟ್ಟಿ ಮನಸ್ಸಾಗಿ ಮಾಡಿ ನಮಗೆ ಶಿಬಿರಕ್ಕೆ ಶುಭ ಕೋರಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ವಂದನೆ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ಬಂದು ಮಕ್ಕಳಿಗೆ ಈ ಒಂದು 12 ದಿವಸ ಪವರ್ ಶಕ್ತಿ ಬೇಕು, ಅದಕ್ಕೆ ಈ ಒಂದು ಶಕ್ತಿಯನ್ನು ತುಂಬಿದ್ದಾರೆ ನಮ್ಮ ಜಗನ್ ಪವರ್. ಅವರಿಗೂ ನಾನು ನಮ್ಮ ವಿದ್ಯಾಸಂಸ್ಥೆಯ ವತಿಯಿಂದ ವಂದನೆ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ. ವೇದಿಕೆಯಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಬಾಲಚಂದ್ರ ಸನಿಲ್, ಕೋಶಾಧಿಕಾರಿ ಹೇಮರಾಜ್, ಟ್ರಸ್ಟಿ ಮೆಂಬರ್ ಹರೀಂದ್ರ ಸುವರ್ಣ, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ಪ್ರಕಾಶ್ ಮುಂತೀರು, ಪ್ರಾಂಶುಪಾಲ ಯತಿಶಾಮೀನ್ ಉಪಸ್ಥಿತರಿದ್ದರು. ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಶಿಬಿರದ ಉದ್ದೇಶವನ್ನು ತಿಳಿಸಿದರು. ಪ್ರೊಫೆಸರ್ ಕೇಶವ ಎಚ್ ಅವರು ವಂದಿಸಿದ್ರು. ಕುಮಾರಿ ರಕ್ಷಿತಾ ಮತ್ತು ಅಭಿಜ್ಞಾ ಅವರು ಪ್ರಾರ್ಥಿಸಿದ್ರು. ಶ್ರೀಮತಿ ಪ್ರತಿಭಾ, ಶ್ರೀಮತಿ ಜಯಶ್ರೀ, ಶ್ರೀಮತಿ ವಾಣಿಯವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸಂಸ್ಥೆಯ ಸರ್ವ ಅಧ್ಯಾಪಕರು ಸರ್ವ ರೀತಿಯಲ್ಲೂ ಸಹಕರಿಸಿದ್ರು. ಬ್ಯೂರೋ ರಿಪೋರ್ಟ್, ವಿಫೋ ನ್ಯೂಸ್, ಮುಲ್ಕೇ.